ನಾವು ಕರ್ನಾಟಕದವರು ಕನ್ನಡಿಗರು 31 ಜನ ಸುಡಾನ್ ದೇಶದ ಅಲ್ಪಶೇರ್ ಅನ್ನೋ ಸಿಟಿಯಲ್ಲಿ ಈ ಮನೆಯಲ್ಲಿ ನಾವು ವಾಸವಾಗಿದ್ದೇವೆ ಸುಮಾರು 10 ದಿನದಿಂದ ಕಳೆದ 3-4 ದಿನದಿಂದ ಇಲ್ಲಿ ಫೈರಿಂಗ್ ಸ್ಟಾರ್ಟ್ ಆಗಿದೆ 2-3 ದಿನ ಎಲ್ಲ ಬಂದ್ ಆಗಿತ್ತು ಅಂಗಡಿಗಳು ರೇಷನ್ ಇದ್ದಿಲ್ಲ ರೇಷನ್ ತಗೊಂಡಿದ್ದೀವಿ ಎಲ್ಲರೂ ಬಂದು ರೇಷನ್ ತಗೊಂಡ್ತಾ ಇದೀವಿ ನೋಡಿ ಸರ್ ಇದೆ ಈ ಮನೆಯಲ್ಲಿ ಇದೀವಿ ನಾವು ಇದು ಅಲ್ಪಶೇರ್ ಅನ್ನೋ ಸಿಟಿಯಲ್ಲಿ ಮನೆ ಬಾಡಿಗೆ ತಗೊಂಡಿದ್ದೀವಿ ರೆಂಟ್ ಅಲ್ಲಿ ನೋಡಿ ಹೊರಗೆ ಫುಲ್ ಫೈರಿಂಗ್ ಇಲ್ಲಿ ನೋಡಿ 31 ಜನ ಈ ಮನೆಯಲ್ಲಿ ಇದೀವಿ ಇನ್ನು ಔಟ್ ಸಾಫ್ ಅಲ್ಲಿ ಇನ್ನು ಮನೆಗಳು ಇದಾವೆ ಅಲ್ಲೂ ಸಹ ಜನಗಳು ಇದ್ದಾರೆ ನಾವೆಲ್ಲ ಕನ್ನಡಿಗರೇ ಸುಮಾರು ಜನ ಕನ್ನಡಿಗರು ಇದ್ದಾರೆ ಬೇರೆ ಬೇರೆ ಏರಿಯಾದಲ್ಲಿ ಇಲ್ಲಿ ಸುಡಾನ್ ಅಲ್ಲಿ ಇನ್ನು ನಮಗೆ ಕೇಳಿಸ್ ಬಂದಿರೋ ಪ್ರಕಾರ ರಾಕೆಟ್ ಲಾಂಚ್ ಆಗುತ್ತೆ 3 ಮತ್ತೆ ಮ್ಯಾಲಿಂದ ಎಲ್ಲ ಬಾಂಬ್ಗಳು ಹಾಕ್ತಾರೆ ಅಂತ ಹೇಳಿ ಇಲ್ಲಿ ನಮ್ಮ ಜೊತೆಗಿರೋ ಒಬ್ಬ ಪೊಲೀಸ್ ಇದ್ದಾರೆ ಇಲ್ಲಿ ರೂಮಲ್ಲಿ ಒಬ್ಬರು ಅವರು ಹೇಳಿರೋ ಪ್ರಕಾರ ನೀವು ಈ ಜಾಗ ಬಿಡಬೇಕು ಏರಿಯಾ ಬಿಡಬೇಕು ಅಂತೇಳಿ 2-3 ದಿನ ಎಲ್ಲ ಬಂದ್ ಆಗಿತ್ತು ಅಂಗಡಿಗಳು ರೇಷನ್ ಇದ್ದಿಲ್ಲ ರೇಷನ್ ತಗೊಂಡಿದ್ದೀವಿ ಎಲ್ಲರೂ ಬಂದು ರೇಷನ್ ತಗೊಂಡ್ತಾ ಇದೀವಿ ಅಂಗಡಿ ಒಂದೇ ಓಪನ್ ಆಗಿತ್ತು ಮತ್ತೆ ಶೂಟ್ ಆಗ್ತಾನೆ ಇದೆ ಆ ಸೌಂಡಲ್ಲೇ ಬಂದು ರೇಷನ್ ತಗೊಂಡಿದ್ದೀವಿ ಬಹಳ ಗಾಬರಿಯಲ್ಲಿದ್ದೀವಿ ಎಲ್ಲರೂ ಓಡೋಡಿ ಬರ್ತಾ ಇದ್ದೀವಿ ಓಡೋಡ್ ತಗೊಂತಾ ಇದೀವಿ ಬಹಳ ಡೇಂಜರ್ ಸಿಚುವೇಶನ್ ಇದೆ ದೇವರು ಸಹಾಯ ಮಾಡ್ದ ಸಿಕ್ಕಾಪಟ್ಟಲೆ ಫೈರ್ ನಮ್ಮ ಮನೆ ಇರೋ ನಾವು ಮನೆ ಪ್ರದೇಶದಲ್ಲಿ ಸುತ್ತಮುತ್ತ ಫೈರು ಬಾಂಬ್ ದಾಳಿ ಜಾಸ್ತಿ ಮಿಸೈಲ್ ದಾಳಿಗಳು ಏರ್ಪೋರ್ಟ್ಗಳು ಸತ್ಯನಾಶ ಆಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸತ್ಯನಾಶ ಆಗಿದೆ ಇಲ್ಲಿಂದ ದೊಡ್ಡ ಸಿಟಿ ಖಾರ್ತುಮ್ ಅಂತ ಇದೆ ಖಾರ್ತುಮ್ ಸಂಪೂರ್ಣ ನಾಶವಾಗಿದೆ ಏರ್ಪೋರ್ಟ್ಗಳು ನೋಡಿ ಈಗಲೂ ಫೈರಿಂಗ್ ಆಗ್ತಾ ಇದೆ ನೋಡಿ ಸೌಂಡ್ ಕೇಳಿಸ್ತಿದೆ ನೋಡಿ ಬಾಂಬ್ ದಾಳಿ ಆಗ್ತಾ ಇದೆ ಗುಂಡು ದಾಳಿ ಆಗ್ತಾ ಇದೆ ಈಗಲೂ ಸಹ ಬಹಳ ಕಷ್ಟ ಆಗಿದೆ ಬಹಳ ಯೋಜನೆ ಯೋಜನೆಯಿಂದ ಇದ್ದೀವಿ 3-4 ದಿನದಿಂದ ನಮಗೆ ಅನ್ನಪಾನವೂ ಸಹ ಇಲ್ಲ ಊಟ ತಿಂಡಿ ಇಲ್ಲದೆ ಸಹ ಇದ್ದೀವಿ ಕುಡಿಯೋ ನೀರು ಸಹ ಇಲ್ಲ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ದಾಳಿ ಕಡಿಮೆ ಆಗಿತ್ತು ಪಕ್ಕದ ಮನೆಯಲ್ಲಿ ನಾವು ಹೋಗಿ ನೀರನ್ನು ಇಸ್ಕೊಂಡು ಬಂದಿದ್ದೀವಿ ಬಹಳ ಕಷ್ಟವಾಯಿತು ನಾವು ಇರುವ ಸ್ಥಿತಿ ನೀವೇ ನೋಡಿ